ಬರುವ ವಾರದಿಂದ ಅಂಜಲಿ ಪ್ರತಿ ವಾರ ಆಸ್ಪತ್ರೆಗೆ ಚೆಕಪ್ಗೋಸ್ಕರ ಹೋಗಬೇಕಾಗುತ್ತದೆ. ಆಮ್ನಿಯೋಟಿಕ್ ದ್ರವ್ಯದ ಮಟ್ಟವನ್ನು ಪರೀಕ್ಷಿಸುತ್ತಾರೆ, ಹಾಗೆ ಮೂತ್ರದಲ್ಲಿ ಸಕ್ಕರೆ ಮತ್ತು ಪ್ರೋಟೀನ್ ಸ್ತರವನ್ನು ಕೂಡ ನೋಡುತ್ತಾರೆ. ಅವಳ ಬಿಪಿ ಪ್ರತಿ ಬಾರಿ ಪರೀಕ್ಷಿಸುತ್ತಾರೆ. ಈ ವಾರ ಅಂಜಲಿ ಅಸಿಡಿಟಿ ಹೆಚ್ಚಾಗಿದೆ ಎಂದು ಹೇಳುತ್ತಾಳೆ. ಬೆನ್ನು ನೋವು ಕೂಡ ಇದೆ ಮತ್ತು ಯೋನಿ ಪ್ರದೇಶದಲ್ಲಿ ನೋವು ಅನುಭವಿಸುತ್ತಾ ಇದ್ದಾಳೆ. ಗರ್ಭಕೋಶದ ಕಳ ಭಾಗಕ್ಕೆ ಮಗುವು ಇಳಿದರಿಂದ ಈ ನೋವು ಇರಬಹುದು ಎಂದು ಡಾಕ್ಟರ್ ಹೇಳುತ್ತಾರೆ. ಇದನ್ನು ಲೈಟ್ನಿಂಗ್ ಎಂದು ಅನ್ನುತ್ತಾರೆ. ಇದರಿಂದ ಮೂತ್ರ ವಿಸರ್ಜನೆ ಹೆಚ್ಚಾಗಬಹುದು. ಯೋನಿ ಪ್ರದೇಶದ ಬಳಿ ನರಗಳ ಮೇಲೆ ಮಗುವಿನ ತಲೆಯ ಒತ್ತಡೆಯಿಂದಾಗಿ ಕೂಡ ಈ ಪ್ರದೇಶದಲ್ಲಿ ಬಹಳ ನೋವು ಉಂಟಾಗಬಹುದು. ಅವಳು ವಿಶ್ರಾಂತಿ ತಗೊಳ್ಳಬೇಕು, ಇದರಿಂದ ನೋವು ಸ್ವಲ್ಪ ಕಮ್ಮಿ ಆಗಬಹುದು. ಈಗ ಅಂಜಲಿ ಹೆರಿಗೆಗೆ 2 ಇಲ್ಲ 3 ವಾರಗಳಷ್ಟೇ ಇರಬಹುದು, ಅಥವಾ ಕೆಲವೇ ದಿನಗಳು ಕೂಡ ಇರಬಹುದು. ಅಂಜಲಿ ಸ್ವಲ್ಪ ಅಶಕ್ತಿ ಹೊಂದುತ್ತಾ ಇದ್ದಾಳೆ. ಡಾಕ್ಟರ್ ಹೇಳುತ್ತಾರೆ, ಅಂಜಲಿ ನೀನು ಧೈರ್ಯವಾಗಿರಬೇಕು ಮತ್ತು ನಿನ್ನನ್ನು ನೀನೇ ನೋಡಿಕೊಳ್ಬೇಕು. ನಿನ್ನ ಗರ್ಭಾಶಯದಲ್ಲಿ ಬೆಳೆಯುತ್ತಿರುವ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ಸಲಹೆ ನೀಡುತ್ತಾರೆ. ಮಗುವಿನ ಮೆದುಳು ಮತ್ತು ಬೆನ್ನು ಹುರಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ. ಮಗುವಿನ ಶ್ವಾಸಕೋಶಗಳು ಕೂಡ ಈ ವಾರದಲ್ಲಿ 99% ವರೆಗೆ ಅಭಿವೃದ್ಧಿ ಆಗಿರುತ್ತದೆ. ಅಂಜಲಿ ಡಾಕ್ಟರ್ ಹತ್ತಿರ ಹೇಳುತ್ತಾಳೆ, ಡಾಕ್ಟರ್ ನನಗೆ ಪ್ರಸವ ಯಾವಾಗ ಆಗುತ್ತದೆ ಎಂದು ಯೋಚನೆ ಆಗುತ್ತಾ ಇದೆ, ಚಿಂತೆ ಆಗುತ್ತಾ ಇದೆ. ಮನೆಗೆ ಹೋಗಿ ಇದರ ಬಗ್ಗೆ ಚಿಂತಿಸುತ್ತಾ ಅವಳು ನಿದ್ದೆ ಮಾಡಿಬಿಡುತ್ತಾಳೆ.